ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೊದಲಿಗೆ ಶರಣು ಶರಣಾರ್ಥಿಗಳು. ಇಂದಿನ ಅವಧಿಯಲ್ಲಿ ಪ್ರಥಮ ಪಿಯುಷಿಯ 10ನೇ ಪದ್ಯವಾಗಿರುವಂತಹ ಮಾಲತಿ ಪಟ್ಟಣಶೆಟ್ಟಿಯವರ ಕಾವ್ಯ ನಾಭರಿ ಭ್ರೂಣವಲ್ಲ ಅನ್ನುವಂಥ ಕಾವ್ಯವನ್ನು ಕುರಿತು ನಾನು ಇಂದು ಪಾಠವನ್ನು ಕಾವ್ಯ ವಾಚನವನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುದ್ದು ವಿದ್ಯಾರ್ಥಿಗಳೇ, ಈ ಪಟ್ಟಣಶೆಟ್ಟಿಯವರ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆಯನ್ನು ನಾವೆಲ್ಲ ಮೆಚ್ಚಿಕೊಳ್ಳಲೇಬೇಕು. ಏಕೆಂತಂದರೆ ನಾಭರಿ ಭ್ರೂಣವಲ್ಲ, ಗರ್ಭದೊಳಗಿರುವಂತಹ ಒಂದು ಭ್ರೂಣ ಶಿಶು ಎಲ್ಲಿ ತಾನು ಹತ್ಯವಾಗುತ್ತೇನೆಂಬುವ ಭಯ ಕಾಡುತ್ತಿರುವಂಥ ಸಂದರ್ಭದಲ್ಲಿ ತಾಯಿಗೆ ಎಚ್ಚರಿಸುವಂತಹ ಈ ಪದ್ಯ ಇದಾಗಿದೆ. ಮಾಲತಿ ಪಟ್ಟಣಶೆಟ್ಟಿಯವರು ಕನ್ನಡದ ಬಹಳ ಶ್ರೇಷ್ಠವಾದಂತಹ ಲೇಖಕಿಯರು, ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇಂದು ಧಾರವಾಡದಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಕಳೀತಕ್ಕಂಥ ಒಂದು ಸಂದರ್ಭವನ್ನು ಕೂಡ ನಾವಿಲ್ಲಿ ನೆನೆಯಬಹುದು. ಮಾಲತಿ ಪಟ್ಟಣಶೆಟ್ಟಿಯವರ ಒಂದು ಭಾವನೆಗಳನ್ನು ಬಹುಶಃ ಯಾಕೆ ಅಷ್ಟು ಅದ್ಭುತವಾದಂಥ ಪರಿಕಲ್ಪನೆಯನ್ನು ಈ ಕಾವ್ಯಮಯಾಗಿ ತರುವಂಥ ಕೆಲಸವನ್ನು ಅವರು ಮಾಡಿದರು ಅಂತಂದರೆ, ಇಂದಿನ ದಿನಮಾನದ ಬಹಳ ಒಂದು ಎಚ್ಚರಿಕೆಯ ಕಾವ್ಯ ಅಂತ ನಾನು ಹೇಳಿದೆ. ಯಾಕೆಂತಂದರೆ ಹೆಣ್ಣು ಮತ್ತು ಗಂಡು ಎಂಬ ಈ ತಾರತಮ್ಯವನ್ನು ಬಹುಶಃ ಸಮಾಜದಲ್ಲಿ ಸಾಕಷ್ಟು ಕಾಣ್ತಾ ಇದ್ದೀವಿ. ಹೆಣ್ಣು ಮತ್ತು ಗಂಡು ಈ ಲಿಂಗಭೇದ ತಾರತಮ್ಯವನ್ನು ಸಾಕಷ್ಟು ಕಾಣ್ತಾ ಇದ್ದೀವಿ. ಇಂತಹ ತಾರತಮ್ಯತೆಯನ್ನು ನಾವು ಬಿಡಬೇಕು. ಹೆಣ್ಣು ಜಗಕ್ಕೆಲ್ಲ ಕಣ್ಣು ಅಂತ ನಾಣ್ಣುಡಿನೇ ಇದೆ. ಹೆಣ್ಣು ನಮ್ಮ ಬಾಳಿನ ಕಣ್ಣು ಅನ್ನುವಂತಹ ನಾಣ್ಣುಡಿಯನ್ನು ನಾವೆಲ್ಲ ಕೇಳಿದ್ದೇವೆ ಅಲ್ಲವಾ? ಹಾಗಾದರೆ ಹೆಣ್ಣು ಅನ್ನುವ ಈ ಭಾವನೆಯಿಂದ ತಿರಸ್ಕರಿಸುವಂಥ ಗುಣವನ್ನು ನಾವ್ಯಾಕೆ ಕಂಡುಕೊಳ್ಬೇಕು? ಅದಕ್ಕಾಗಿನೇ ನಮ್ಮ ಶ್ರೇಷ್ಠ ಶರಣೆ ಸಾಂಗತ್ಯವನ್ನು ಮಹಾ ಅತ್ಯುತ್ತಮವಾಗಿ ತಿಳಿಸಿದಂಥ ಒಬ್ಬ ಶರಣೆ ನಮಗೆ ಒಂದು ವಚನವನ್ನು ನೀಡ್ತಾಳೆ. ಹೆಣ್ಣು ಎಷ್ಟು ಶ್ರೇಷ್ಠ ಅನ್ನುವಂತಹ ಭಾವನೆಗಳನ್ನು ಆ ವಚನಗಳಲ್ಲಿ, ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪರೆದವಳು, ಪೆಣ್ಣು ಪೆಣ್ಣೆಂದೇಕೆ ಪೀಳುಗಳಿವರು, ಕಣ್ಣು ಕಾಣದ ಗಾವಿಲರು ಅಂತ ಹೇಳ್ತಾಳೆ. ಯಾಕೆ ನೀವು ಹೆಣ್ಣನ್ನ ತಿರಸ್ಕರಿಸುವಂಥ ಭಾವನೆಗಳು, ಹೆಣ್ಣನ್ನ ದೂರೀಕರಿಸುವಂಥ ಭಾವನೆಗಳು, ಹೆಣ್ಣನ್ನ ಕೀಳಾಗಿ ನೋಡುವಂಥ ಭಾವನೆಗಳು ಯಾಕೆ ನಿಮ್ಮೊಳಗೆ ಬರ್ತಾ ಇದ್ದಾವೆ? ಯಾಕೆ ಇಂಥ ಆಲೋಚನೆಗಳು ಈ ಸಮಾಜಕ್ಕೆ ಬರ್ತಾ ಇದ್ದಾವೆ ಅನ್ನುವಂತಹ ಎಚ್ಚರಿಕೆಯ ಮನೋಭಾವನೆಯನ್ನು ಕೂಡ ನಮ್ಮ ಸಾಂಗತ್ಯದ ಸಂಚಿ ಹೊನ್ನಮ್ಮ ಕಾವ್ಯದೊಳಗೆ ತಿಳಿಸ್ತಾ ಹೋಗ್ತಾಳೆ. ಹಾಗೆಯೇ ಇಲ್ಲಿ ಮಾಲತಿ ಪಟ್ಟಣಶೆಟ್ಟಿಯವರು ಕೂಡ ಹೆಣ್ಣು ಈ ಶಿಶು ಭ್ರೂಣ ಹತ್ಯೆಯ ಇಂದಿನ ಪ್ರಮುಖವಾಗಿರುವಂತಹ ಈ ಪಿಡುಗನ್ನ ದೂರ ಮಾಡಬೇಕನ್ನುವಂತಹ ಭಾವನೆಗಳು ಇವರೊಳಗೆ ತೊಡಗಿದ್ದಾವೆ. ಈ ಭ್ರೂಣ ವ್ಯವಸ್ಥೆಯಲ್ಲಿರುವಂತಹ ಒಂದು ಹೆಣ್ಣಿನ ಅಸ್ತಿತ್ವವನ್ನೇ ನಾಶ ಮಾಡಬೇಕು ಅನ್ನುವಂತಹ ಭಾವನೆಗಳು ಇರುವಾಗ ಇಂಥ ಕೆಟ್ಟ ಮನೋಸ್ಥಿತಿಯನ್ನ ಬಿಡಬೇಕು ಅನ್ನುವಂತಹ ಮಾರ್ಮಿಕತೆಯನ್ನ ಈ ಕಾವ್ಯದೊಳಗೆ ಮಾಲತಿ ಪಟ್ಟಣಶೆಟ್ಟಿಯವರು ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಗರ್ಭದೊಳಗಿನ ಹೆಣ್ಣು ಭ್ರೂಣ ಬಂದು ತನ್ನ ತಾಯಿಯನ್ನ ತಾಯಿಯ ಜೊತೆಗೆ ಸಂವಾದ ಮಾಡತಕ್ಕಂತಹ ಒಂದು ಪದ್ಯ ನಾಭರಿ ಭ್ರೂಣವಲ್ಲ ಅನ್ನುವಂಥ ಪದ್ಯ ಇದಾಗಿದೆ. ಆ ಪದ್ಯದ ಪ್ರಾರಂಭದ ಸಾಲನ್ನು ನೋಡಿ ಅವ್ವ, ಆ ಮಾತುಗಳು ಕೂಡ ಎಷ್ಟು ಕರುಳು ಕಲುಕುವಂತಹ ಭಾವನೆಗಳಿದ್ದಾವೆ. ಅವ್ವ ನಾನಿನ್ನ ಮಗಳು, ಅವ್ವ ನಾನಿನ್ನ ಮಗಳು, ದೇಹದ ಮಗಳು, ನಿನ್ನ ಕನಸಿನ ಅರಳವ್ವ ನಾಭರಿ ಭ್ರೂಣವಲ್ಲ. ತನ್ನನ್ನು ತಾನು ಹೇಳ್ಕೊಳ್ತದೆ, ನಾ ಬರೀ ಭ್ರೂಣ ಅಲ್ಲವಾ, ನೀನು ಕಂಡಂತೆ ಈ ಸಮಾಜ ಕಂಡಂತೆ ನಾನು ಬರೀ ಭ್ರೂಣವಲ್ಲ. ಅದಕ್ಕೆ ಹೇಳ್ಕೊತದೆ ಈ ಪದ್ಯದಲ್ಲಿ ತಾಯಿ ಗರ್ಭದಲ್ಲಿರುವಂತಹ ಹೆಣ್ಣು ಶಿಶುವಿನ ಈ ಭ್ರೂಣವು ತನ್ನ ತಾಯಿಯನ್ನ ಕುರಿತು ಹೇಳುವಂತ ಮಾತುಗಳು ಎಷ್ಟು ಅದ್ಭುತವಾಗ್ತವೆ ಅಂತಂದ್ರೆ, ಅಮ್ಮ ನಾನು ಬರೀ ಭ್ರೂಣವೆಂದು ಭಾವಿಸಬೇಡ,
ಹೊರ ಜಗತ್ತಿಗೆ ಕಾಲಿಟ್ಟ ಮೇಲೆ ನಿನ್ನ ಮಗಳಲ್ಲವೇ ನಾನು, ನಿನ್ನ ಮಗಳಲ್ಲವೇ ನಾನು, ಅದಕ್ಕೆ ದೇಹದ ಮಗಳು. ಅಷ್ಟೇ ಅಲ್ಲ, ನಿನ್ನ ಮುಖದಲ್ಲಿ ನಗೆಯನ್ನು ಅರಳಿಸುವ, ನಿನ್ನ ಕನಸುಗಳನ್ನೆಲ್ಲ ಅರಳಿಸುವ ಒಂದು ಪ್ರತಿರೂಪ ನಾನಾಗ್ತೀನಿ, ಒಂದು ಪ್ರತಿರೂಪ ನಾನಾಗ್ತೀನಿ. ನೋಡಿ, ಅಂದ್ರೆ ನೀನೇನು ಕನಸುಗಳನ್ನು ಇಟ್ಕೊಂಡಿದ್ದು, ಆ ಕನಸುಗಳನ್ನು ನನಸು ಮಾಡುವಂತಹ ಪ್ರತಿರೂಪ, ಪ್ರತಿಬಿಂಬ ನಾನು ಆಗ್ತೇನೆ, ಪ್ರತಿರೂಪ ನಾನು ಆಗ್ತೇನೆ. ಹಾಗಾಗಿ ನನ್ನನ್ನ ಬರೀ ಭ್ರೂಣ ಅಂತ ಅವ ನೀನು ಭಾವಿಸಬೇಡ, ನೀನು ಭಾವಿಸಬೇಡ ಅಂತಕ್ಕಂಥ ಮಾತುಗಳನ್ನ ತಾಯಿ ಗರ್ಭದೊಳಗಿರುವಂತಹ ಶಿಶು ಅಭ್ರೂಣ ತನ್ನ ತಾಯಿಗೆ ಹೇಳುವಂತಹ ನುಡಿಯಿತು. ಕುರಿಗೆ ಹೇಳ್ತಾಳೆ, ಏ ಅವ್ವ, ಔಷಧಿಯೆಲ್ಲ ವಿಷವಾಗಿ, ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ್ವ ನನ್ನ ಉಸಿರಿಗೆ, ನಾ ಬರೀ ಭ್ರೂಣವಲ್ಲ. ಈ ಮೊದಲಿನ ಪದ್ಯದಲ್ಲಿ ನಾವು ನೋಡಿದಂತೆ ನಾನಿನ್ನ ಮಗಳು ಅನ್ನುವಂಥದ್ದು ಅಂದ್ರೆ ನಾನಿನ್ನ ಎಂದೂ ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತೀನಿ, ನಾನಿನ್ನ ಮಗಳಾಗಿ ನಾನು ಇರ್ತೀನಿ, ನೀನು ಹೇಳಿದಂತೆ ನಾನು ಕೇಳ್ತೀನಿ, ಸಮಾಜದಲ್ಲಿ ನಿನಗೆ ಗೌರವ ತರುವಂತ ಕೆಲಸವನ್ನು ನಾನು ಮಾಡ್ತೀನಿ, ಸಮಾಜದಲ್ಲಿ ನಿನಗೆ ಗೌರವ ಹೆಚ್ಚಿಸುವಂತ ಕೆಲಸಕ್ಕೆ ನಾನು ದಾರಿಯಾಗ್ತೀನಿ ಅಂತ ಹೇಳುವುದರ ಜೊತೆ ಜೊತೆಗೇನೆ ಮತ್ತೆ ಎಲ್ಲೋ ಒಂದು ಕಡೆ ಅವ ಆ ಭ್ರೂಣಕ್ಕೆ ತನ್ನನ್ನು ತಾನು ಎಲ್ಲೋ ನಾಶ ಮಾಡ್ಕೊಳ್ತಾ ಇದೆಯೇನು ಅನ್ನುವಂಥದ್ದು, ತನ್ನ ತಾಯಿ ಎಲ್ಲಿ ನನ್ನ ಆ ತನ್ನ ಮಗುವನ್ನ ನಾಶ ಮಾಡ್ಕೊಳ್ತಾಳೋ ಅನ್ನುವಂತಹ ಭಾವನೆಗಳನ್ನ ಎಚ್ಚರಿಸುವಂತಹ ಪದ್ಯ ಇದಾಗ್ತದೆ. ಹಾಗಾಗಿ ಅವಳು ಹೇಳ್ತಾಳೆ, ಏ ಅವ್ವ, ಏ ಅವ್ವ, ಔಷಧಿಯೆಲ್ಲ ವಿಷವಾಗಿ, ನೀನು ತೆಗೆದುಕೊಳ್ಳುವಂತ ಔಷಧಿಗಳಿದಾವಲ್ಲ, ಆ ಔಷಧಿಗಳೆಲ್ಲ ವಿಷವಾಗಿ, ನೀನು ತೆಗೆದುಕೊಳ್ಳುವಂತಹ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ್ವ, ಪಾಶವಾಗಿದೆ, ವಿಷಪಾಶ, ವಿಷಪಾಶವಾಗಿದೆಯವ್ವ ನನ್ನ ಉಸಿರಿಗೆ, ನನ್ನ ಜೀವವನ್ನು ತೆಗೆಯುವಂತಹ, ನನ್ನ ಜೀವವನ್ನು ತೆಗೆಯುವ ಒಂದು ಕುತ್ತು ಆಗ್ತಾ ಇದೆ. ಅದಕ್ಕೆ ಆ ನಾ ಬರೀ ಭ್ರೂಣವಲ್ಲ ಅನ್ನುವಂಥ ಮಾತುಗಳನ್ನು ಎಚ್ಚರಿಸುವ ಸಂದರ್ಭದಲ್ಲಿಯೂ ಕೂಡ ಆ ಒಂದು ತಾಯಿಯನ್ನ ಈ ಒಂದು ಒಂದು ಕ್ಷಣದಲ್ಲಿ ಎಚ್ಚರಿಸುವಂತ ಕೆಲಸವನ್ನು ಮಾಡುವುದರ ಜೊತೆ ಜೊತೆಗೆ ಈ ಔಷಧಿಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಏನಾಗ್ಬಹುದು, ಒಳಗೆ ಗರ್ಭದೊಳಗಿರುವಂತ ಭ್ರೂಣಕ್ಕೆ ಏನಾಗ್ಬಹುದು, ಒಂದು ಜೀವಕ್ಕೆ ಅಡ್ಡ ಪರಿಣಾಮಗಳು ಹೇಗೆ ತೊಂದರೆಯನ್ನು ಕೊಡಬಹುದು, ಆಮೇಲೆ ಜೀವವನ್ನು ರಕ್ಷಿಸಬೇಕಾದಂತಹ ಔಷಧವು ವಿಷವಾಗಿ ಪರಿವರ್ತನೆಯಾದರೆ ಜೀವ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಗುಳಿಗೆಗಳು ಇಲ್ಲಿ ನಶೆಯಾಗಿ ಪಾಶವಾದರೆ ಭ್ರೂಣದ ಉಸಿರಿಗೆ ಎಲ್ಲಿ ಕುತ್ತು ಬರುತ್ತದೆ ಅನ್ನುವಂತಹ ಭಾವನೆಗಳಿಂದ ಆ ಮಗು ತನ್ನ ತಾಯಿಗೆ ತನ್ನ ನುಡಿಗಳನ್ನು ಹೇಳಿಕೊಳ್ಳುತ್ತದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಅಪಾಯಕಾರಿ ಔಷಧಿಗಳ ಬಗ್ಗೆ ಸಮರ್ಥವಾಗಿ ಪ್ರತಿಬಿಂಬಿಸುವಂತ ಕೆಲಸವನ್ನ ಅಲ್ಲಿ ತಾಯಿಗೆ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಅದಕ್ಕೆ ಇಲ್ಲಿ ಗುಳಿಗೆಗಳೆಲ್ಲ ನಶೆಯಾಗಿ ಎನ್ನುವಂಥ ಮಾತುಗಳನ್ನ, ಹಾಗಾಗಿ ಆ ಮಾತುಗಳನ್ನು ಕೇಳುವ ಸಂದರ್ಭದಲ್ಲಿ ಆ ಅವ್ವ ತೆಗೆದುಕೊಳ್ಳಬೇಕು ಬೇಡೋ ಅಂತಕ್ಕಂಥ ಭಾವನೆಗಳು ಇಲ್ಲಿ ಬಹಳ ಅದ್ಭುತವಾಗಿ ನಮಗೆ ಕಾಣಿಸಿಕ್ತಾ ಹೋಗ್ತದೆ ಅಥವಾ ಇಲ್ಲಿ ತಿಳಿತಾ ಹೋಗ್ತದೆ. ಅಂದ್ರೆ ನೀನು ಇವುಗಳನ್ನು ತೆಗೆದುಕೊಳ್ಳಬೇಡ ಅಂತಕ್ಕಂತಹ ಎಚ್ಚರಿಕೆಯ ಮಾತುಗಳನ್ನು ಕೂಡ ಇಲ್ಲಿ ತಾಯಿಗೆ ಗರ್ಭದೊಳಗಿರುವ ಶಿಶು ಹೇಳ್ತಾ ಹೋಗ್ತದೆ. ಹಾಗೆಯೇ ಇಂದಿನ ಈ ಗರ್ಭ ಧರಿಸುವಂತ ಕ್ರಿಯೆ ಇಂದು ನೈಸರ್ಗಿಕ ಚಟುವಟಿಕೆ ಎನಿಸಿದರೂ ಕೂಡ ಕಾಯಿಲೆಯಾಗಿ ಮಾರ್ಪಟ್ಟಿರುವ ವ್ಯಂಗ್ಯವನ್ನು ಕೂಡ ಇಲ್ಲಿ ಬಹುಶಃ ನಮಗೆ ಈ ಮಗು ತಿಳಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಆ ಒಂದು ಭಾವನೆಗಳನ್ನ ಕವಯಿತ್ರಿ ಬಹಳ ಅದ್ಭುತವಾಗಿ ಚಿತ್ರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಮಗು ಹೇಳುವಂತ ಭಾವನೆಗಳನ್ನ ಅರ್ಥೈಸಿಕೊಳ್ಳುವಂತ ಕವಯಿತ್ರಿ ಎಲ್ಲೋ ಒಂದು ಕಡೆ ಇಡೀ ಸಮಾಜಕ್ಕೆ ಒಂದು ಜನರಿಗೆ ಈ ಒಂದು ವ್ಯಂಗ್ಯ ಅಂದ್ರೆ ಈ ರೀತಿಯಾಗಿಯೂ ಕೂಡ ಗರ್ಭದೊಳಗಿರುವ ಮಗುವನ್ನ ನಾಶ ಮಾಡ್ತಕ್ಕಂಥ ಪರಿಕಲ್ಪನೆ ಇದೆ ಅನ್ನುವಂಥದ್ದನ್ನ ಈ ಕವಯಿತ್ರಿ ನಮ್ಮ ಮಾಲತಿ ಪಟ್ಟಣ ಶೆಟ್ಟಿಯವರು ಆ ಒಂದು ಚಿತ್ರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮೂರನೇ ಪದ್ಯ ಹೇಳ್ತದೆ, ಏ ಅವ್ವ, ನನ್ನ ಜಗತ್ತೇ ಪುಟ್ಟದು, ಕರಿಯುಗರು ಬೆನ್ನಟ್ಟಿಯಲ್ಲಿ ಚಿಂತಿಸಿ ನಾ ಕೆಟ್ಟೆನವ್ವ, ನಾ ಬರೀ ಭ್ರೂಣವಲ್ಲ. ಅಂದ್ರೆ ಮಗು ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ನನ್ನ ಜಗತ್ತು ಬಹಳ ಸಣ್ಣದು, ನಾನು ನಿನ್ನ ಗರ್ಭದೊಳಗಿರುವಂತ ನಾನು ಬಹಳ ಪುಟ್ಟ ಜಗತ್ತಿನಲ್ಲಿದ್ದೇನೆ. ಅದಕ್ಕೆ ಹೇಳ್ತದೆ ಶಿಶು ಇನ್ನು ಜಗತ್ತಿನ ಮುಖ ನೋಡದೇ ಇರುವಂಥದ್ದು, ಹಾಗಾಗಿ ಈ ಗರ್ಭದೊಳಗಿರುವಂತಹ ಈ ಭ್ರೂಣ ಹುಟ್ಟುವ ಮೊದಲೇ ಎದುರಿಸುವ ಸಮಸ್ಯೆಗಳ ಬಗ್ಗೆ ಮಾತನಾಡುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಗರ್ಭದೊಳಗಿನಿರುವಂತಹ ಪುಟ್ಟ ಜಗತ್ತಿನ ಒಳಗಿರುವ ಭ್ರೂಣಕ್ಕೆ ಎಲ್ಲಿ ಕರಿಯುಗರು ಅಂದ್ರೆ ಗರ್ಭದೊಳಗಿರುವ ಭ್ರೂಣವನ್ನ ನಾಶ ಮಾಡ್ತಕ್ಕಂಥ ಒಂದು
ಆ ವಿಚಾರವನ್ನ ಈ ಮಾತನ್ನ ಹೇಳ್ತದೆ. ಈ ಕರಿ ಉಗುರು ಎಲ್ಲಿ ಚಿವಟೆ ಹಾಕಬಹುದೆಂಬ ಆತಂಕ ಆ ಭ್ರೂಣಕ್ಕೆ ಕಾಡ್ತಾ ಇದೆ. ಅದನ್ನೇ ನಾನು ಚಿಂತಿಸುತ್ತಾ ಇದ್ದೇನಮ್ಮ. ಎಲ್ಲಿ ನನ್ನಮ್ಮ ಈ ಒಂದು ರೀತಿಯಲ್ಲಿ ಕರಿಯುಗುರು ನನ್ನ ಒಳಗಿರುವ ನಿನ್ನ ಒಳಗಿರುವಂತ ಈ ಗರ್ಭದೊಳಗಿರುವಂತ ನನ್ನನ್ನ ಈ ಭ್ರೂಣವನ್ನ ಎಲ್ಲಿ ಚೂಟಿ ಹಾಕ್ತದೆ ಎಂಬುವಂತಹ ಒಂದು ಚಿಂತೆ ನನ್ನನ್ನ ಕಾಡ್ತಾ ಇದೆಯವ್ವ. ಹುಟ್ಟುವ ಮೊದಲೇ ಇಲ್ಲವಾಗಿ ಬಿಡುವ ಭಯ ಆವರಿಸ್ತಾ ಇದೆ. ಹಾಗಾಗಿ ತನ್ನ ಭ್ರೂಣ ತನ್ನನ್ನ ತಾನು ಭ್ರೂಣ ತನ್ನ ತಾಯಿಗೆ ಹೇಳಿಕೊಳ್ಳುವುದನ್ನ ಇಲ್ಲಿ ನಿಜವಾಗ್ಲೂ ಕೂಡ ಒಂದು ಮಾರ್ಮಿಕ ಸ್ಥಿತಿಯಲ್ಲಿ ನಾವು ಕಾಣ್ತಾ ಹೋಗಬಹುದಾಗಿದೆ. ಕೇಳವ್ವ ಕೇಳವ್ವ, ಕಂಡಿಲ್ಲ ನಾನಿನ್ನು, ಕೇಳವ್ವ ಕಂಡಿಲ್ಲ ನಾನಿನ್ನು ಬದುಕಿನಾಗಿಸದ ನೀಲ, ಬದುಕಿನಾಗಸದ ನೀಲ, ಪಚ್ಚೆಯಂತಹ ನೆಲ, ಗಾಳಿಯ ಮೃದು ಸ್ಪರ್ಶ, ನಾ ಬರೀ ಭ್ರೂಣವಲ್ಲ. ಇಲ್ಲಿ ಈ ಕಾವ್ಯದ ಅರ್ಥವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೇಕು. ಬರೀ ನಾ ಬರೀ ಭ್ರೂಣವಲ್ಲ, ನಾ ಬರೀ ಭ್ರೂಣವಲ್ಲ ಅಂತ ಮತ್ತೆ 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 ತಾಯಿಯನ್ನ ಎಚ್ಚರಿಸುವಂತ ಕೆಲಸದಲ್ಲೇ ತೊಡಗುತ್ತದೆ ಶಿಶು. ಹಾಗಾಗಿ ಅಲ್ಲಿ ನೋಡಿ, ಭ್ರೂಣವು ಜನ್ಮ ತಾಳಿ ಈ ಬದುಕನ್ನ ನೋಡುವಂತಹ ಅನುಭವಿಸುವಂತಹ ಭಾವನೆಗಳು ಅದಕ್ಕೆ ಸುಖ ಪಡುವಂತಹ ಆಶೆಗಳು ಇರುವಂತಹ ಸಂದರ್ಭದಲ್ಲಿ ಜನ್ಮ ತಾಳಿ ಬದುಕಿನ ಅನಂತ ಆಕಾಶದ ಬಯಲನ್ನು ನಾನು ಕಾಣಬೇಕಾಗಿದೆ. ಪಚ್ಚ ಹಸಿರು ಹಚ್ಚ ಹಸಿರಿನ ನೆಲದಲ್ಲಿ ನಾನು ನಡೆದಾಡಬೇಕಾಗಿದೆ. ಗಾಳಿಯ ಈ ಬೀಸುವ ಗಾಳಿಯ ಮೃದು ಸ್ಪರ್ಶವನ್ನ ನಾನು ಆ ಪಡೆಯಬೇಕಾಗಿದೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಪಡೆದ ಆದ ಮೇಲೆ ನಿನ್ನ ಮಗು ಹೆಣ್ಣು ಶಿಶು ಎಂಥವಳು ಎಂಬುವುದನ್ನ ಈ ಸಮಾಜಕ್ಕೆ ಈ ಜಗತ್ತಿಗೆ ನಾನು ತೋರಿಸಬೇಕೆಂಬುವ ಆಶೆಯನ್ನು ಹೊತ್ತಿದ್ದೀನಿ. ಹಾಗಾಗಿ ನನ್ನನ್ನ ನೀನು ಬರೀ ಭ್ರೂಣವೆಂದು ಭಾವಿಸಬೇಡ ಅವ್ವ ಅಂತ ಬೇಡ್ಕೋತದೆ. ಹಾಗಾಗಿ ಒಂದು ಮಾತನ್ನ ನಾವು ಮೆಚ್ಚಲೇಬೇಕು. ಯಾಕವ್ವ ಯಾರದ ಯಾಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಶೆ, ಯಾಕವ್ವ ಯಾರದ ಯಾಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಶೆ, ಗಾಬರಿಗೊಂಡಿದ್ದೇನಮ್ಮ ನಾ ಬರಿ ಭ್ರೂಣವಲ್ಲ. ಇಡೀ ಪದ್ಯವನ್ನ ಬಹುಶಃ ನಾವು ನೋಡ್ತಾ ಹೋದಂತ ಈ ಸಂದರ್ಭದಲ್ಲಿ ಈ ಒಂದು ಸಾಲುಗಳು ಇಡೀ ಮಾರ್ಮಿಕವಾದಂತಹ ಮಾತುಗಳನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತವೆ. ಎಲ್ಲೋ ಒಂದು ಕಡೆ ತನ್ನ ಸಂಪೂರ್ಣವಾಗಿರುವಂತಹ ನೋವನ್ನ ಈ ತಾಯಿ ಎದುರಿಗೆ ಹೇಳ್ಕೊಳ್ತಾ 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 ಇರುವಾಗ ತಾಯಿ ಏನಾದರೂ ತಿರುಗಿದರೆ, ಮಗುವನ್ನ ನಾಶ ಮಾಡಬೇಕೆಂಬುವ ಭಾವನೆ ಬಂದರೆ, ಹೇಗೆ ನನ್ನವ್ವ ನನ್ನನ್ನ ನಾಶಪಡಿಸುತ್ತಾಳೋ ಎಂಬುವ ಭಯ ಕಾಡುತ್ತಿರುವಾಗ ಕೊನೆಗೆ ಒಂದು ಮಾತಂತಾಳೆ, ಯಾಕವ್ವ ಯಾರದ ಯಾಕವ್ವ ಒತ್ತಾಸೆ, ನೀನು ಯಾರದ ಯಾರದೋ ಆಶೆಗಳ ಮೇಲೆ ಯಾರದೇ ಒತ್ತಾಸೆಗಳ ಮೇಲೆ ಯಾಕೆ ನೀನು ನಿಂತಿದೀಯಾ? ಅದಕ್ಕೆ ನೋಡಿ, ಈ ಹೆಣ್ಣು ಶಿಶುವಿನ ಈ ಹತ್ತಿಗೆ ಮನೆಯವರು ಮತ್ತು ಇತರರು ಕಾರಣರು ಅಂತಕ್ಕಂಥ ಭಾವನೆಗಳು ಬಂದಾಗ ಬಹುಶಃ ಬಹಳ ಪ್ರಮುಖವಾದಂತಹ ಭಾವನೆಗಳನ್ನು ನಾವಿಲ್ಲಿ ಹೇಳ್ಕೊಡ್ತದೆ. ಗರ್ಭದೊಳಗಿರುವಂತಹ ಮಗು ಏನು ಅಂತಂದ್ರೆ, ಒಮ್ಮೆ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಹೇಳ್ತೀವಿ ನಾವು. ಬಹಳಷ್ಟು ಸಲ ನೋಡಿ, ಈ ಕಾವ್ಯದೊಳಗಿನ ಅರ್ಥವನ್ನು ನಾವು ಗಮನಿಸ್ತಾ ಹೋದಾಗ ಎಲ್ಲೋ ಮಾಲತಿ ಪಟ್ಟಣ ಶೆಟ್ಟಿ ಅವರ ಭಾವನೆಗಳ ಒಂದು ವಿಚಾರವನ್ನು ಹೇಳುತ್ತದೆ, ಹೆಣ್ಣು ಹೆಣ್ಣಿಗೆ ಶತ್ರು ಅಂತ. ಅದಕ್ಕೆ ಇಲ್ಲಿ ನೀನು ಏನಾದರೂ ನನ್ನನ್ನ ತಿರಸ್ಕರಿಸಿದರೆ, ಅದಕ್ಕೆ ಗರ್ಭದೊಳಗಿರುವಂತಹ ನನ್ನನ್ನ ನೀನು ಏನಾದರೂ ನಿರಾಶೆ ಭಾವನೆಗಳಿಗೆ ಹೊಂದಿದರೆ, ಅಂದ್ರೆ ಹೆಣ್ಣು ಒಮ್ಮೆಮ್ಮೆ ಅತ್ತೆ ಹೇಳ್ತಿರ್ತಾಳೆ, ಸೊಸೆ ಮನೆಗೆ ಸೊಸೆ ತವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗಂಡು ಮಗು ಹುಟ್ಟಿದೆ ಅಂತಂದ್ರೆ ಬಹಳ ಖುಷಿ ಪಡ್ತಾಳೆ. ಅದೇ ಸೊಸೆ ತವರು ಮನೆಯಲ್ಲಿ ಹೆಣ್ಣು ಮಗುವನ್ನು ಹೆತ್ತಿದಾಳೆ ಅಂದಾ ಕ್ಷಣ ಮುಖಮೋರೆ ಎನ್ನುತ್ತಿರ್ತಕ್ಕಂಥದ್ದನ್ನು ಕಾಣ್ತಿದ್ದೇವೆ. ಈ ಸಮಾಜದಲ್ಲಿ ಬಹಳಷ್ಟು ನಡೀತಕ್ಕಂಥ ಇದು ಒಂದು ಘಟನೆ, ಇದು ವಾಸ್ತವಿಕ ಬದುಕಿನ ಒಂದು ಅಂಶಗಳನ್ನ ಇಲ್ಲಿ ಮಾರುತಿ ಪಟ್ಟಣ ಶೆಟ್ಟಿ ಅವರು ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಭಾವನೆಗಳನ್ನ ಇಲ್ಲಿ ನಾವು ನೋಡ್ತಾ ಹೋದಾಗೆಲ್ಲ ಆ ಮಗುವಿಗೆ ಏನಾಗ್ತದೆ ಅಂತಂದ್ರೆ, ಯಾರದೋ ಈ ಒಂದು ಒತ್ತಾಸೆಯಿಂದ, ಅಂದ್ರೆ ಗಂಡು ಮಗು ಹುಟ್ಟಿದೆ ಅಂತಂದ್ರೆ ಅಥವಾ ಗಂಡು ಮಗು ಪಡೆದೆ ಅಂತಂದ್ರೆ ಎಲ್ಲರೂ ಹರ್ಷ ಪಡ್ತಾರೆ, ಹೆಣ್ಣು ಮಗು ಒಂದ ಕ್ಷಣ ಎಲ್ಲರೂ ಕೂಡ ಒಂಥರ ನೋವು ಸಂಕಟ ಪಡ್ತಾರೆ. ಅದಕ್ಕೆ ನೀನು ಅವರ ಒತ್ತಾಸೆಯಿಂದ ನನ್ನನ್ನ ಹತ್ಯೆ ಮಾಡುವಂತ ಕೆಲಸಕ್ಕೆ ನೀನು ಕೈ ಹಾಕಬೇಡ, ಹತ್ಯೆ ಮಾಡುವಂತ ಕೆಲಸಕ್ಕೆ ನೀನು ಕೈ ಹಾಕಬೇಡ. ಯಾಕೆ ಅಂತಂದ್ರೆ ಅದರಿಂದ ನಿರಾಶೆ ಆಗುವುದು ನಿನಗೆ, ನನ್ನನ್ನ ನನ್ನ ಮೇಲೆ ನಿರಾಶೆ ಏನಾದರೂ ತೋರಿದರೆ ಆಗುವ ನಿರಾಶೆ ನಿನಗೆ. ಯಾಕೆ ಆ ಮಾತನ್ನ ಆ ಮಗು ಹೇಳುತ್ತದೆ ಅಂತಂದ್ರೆ, ಆ ಮಾತುಗಳನ್ನು ನೋಡಿ, ಈ ಇತರರ ಒತ್ತಡ ಮತ್ತು ತಾಯಿಯ ನಿರಾಶೆಗಳು ಎರಡೂ ಸೇರಿದಾಗ ಈ ಭ್ರೂಣದ ಅಸ್ತಿತ್ವ ಎಲ್ಲಿ ನಾಶವಾಗ್ತದೆ ಅಂತ ಹೇಳುವುದರ ಜೊತೆ ಜೊತೆಗೇನೆ ತಾಯಿಗೆ ಎಚ್ಚರಿಸ್ತಾ ಇದೆ. ಮುಂದಿನ ಪದ್ಯದಲ್ಲಿ ಅದನ್ನು ಹೇಳ್ತದೆ, ಯಾಕೆ ಅಂತಂದ್ರೆ ನಾನು ಯಾಕೆ ನಿನ್ನ ಗರ್ಭದೊಳಗೆ ನಾನು
ಈ ಗರ್ಭದೊಳಗಿನಿಂದ ಮುಂದೆ ಇಡೀ ಆಕಾಶವನ್ನ ನೋಡಬೇಕು, ಮೃದುವಾಗಿರ್ತಕ್ಕಂಥ ಗಾಳಿ ಸ್ಪರ್ಶವನ್ನ ಪಡಿಬೇಕು, ಈ ಒಂದು ಪಚ್ಚ ಪಸರಾಗಿರ್ತಕ್ಕ ಹಚ್ಚ ಹಸರಾಗಿರ್ತಕ್ಕಂಥ ನೆಲದಲ್ಲಿ ಓಡಾಡಬೇಕು, ಈ ಜಗದೊಳಗೆ ನಾನು ಎಂಬುದನ್ನ ತೋರಿಸ್ಕೊಳ್ಬೇಕು, ಜಗದೊಳಗೆ ಹೆಣ್ಣು ಸಮಾಜದ ಕಣ್ಣು ಅಂತಕ್ಕಂಥ ಅಂಶಗಳನ್ನ ನಾ ತಿಳಿಸ್ಬೇಕು ಅನ್ನುವಂಥ ಭಾವನೆಗಳನ್ನ ಹೇಗೆ ಮುಂದಿನ ಪದ್ಯದಲ್ಲಿ ಅದು ಹೇಳ್ಕೊಳ್ತಾ ಹೋಗ್ತದೆ ಅಂತಂದ್ರೆ, ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ. ನಿಜವಾಗ್ಲೂ ಕೂಡ ಬಹಳಷ್ಟು ಸಲ ಹೇಳ್ತಾರೆ, ಈ ಮಗುವನ್ನ ಹೆಣ್ಣನ್ನ ಅರ್ಥೈಸಿಕೊಳ್ಳುವವಳು ಮೊಟ್ಟ ಮೊದಲು ಯಾರು ಅಂದ್ರೆ ಅವಳ ತಾಯಿ ಅಥವಾ ಹೆಣ್ಣು ಹೆಣ್ಣೆ ಅಂತ. ಯಾಕೆಂದ್ರೆ ಒಬ್ಬ ಮಗಳ ಮಗಳಲ್ಲಿರುವಂತಹ ಕಷ್ಟ, ಮಗಳಲ್ಲಿರುವಂತಹ ನೋವು, ಮಗಳಲ್ಲಿರುವಂತಹ ಒಂದು ಸಂದರ್ಭವನ್ನು ಕೂಡ ಎಲ್ಲ ಸಂದರ್ಭವನ್ನು ಕೂಡ ಅರಿಯುವಂತ ಗುಣ ಒಬ್ಬ ತಾಯಿಗೆ ಇರ್ತದೆ, ತಾಯಿಗೆ ಇರ್ತದೆ. ಹಾಗಾಗಿ ಆ ಮಗು ಹೇಳ್ತದೆ, ಗರ್ಭದೊಳಗಿರುವ ಭ್ರೂಣ ಹೇಳ್ತದೆ, ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ, ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ, ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನು, ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನು, ನಾ ಬರೀ ಭ್ರೂಣವಲ್ಲ ನಿನ್ನ ಅವ್ವನಾಗಿ ನಾನು ಬರುತ್ತೇನೆ. ನಿನ್ನ ಕಷ್ಟ ಕಾಲದಲ್ಲಿ ಬಹಳಷ್ಟು ಸಲ ಯಾವಾಗಲೂ ಹೆಣ್ಣು ಮಕ್ಕಳು ಕೊನೆಗೆ ತಾಯಿ ಆಗ್ತಾರೆ. ಬಹಳ ಸತ್ಯವಾದ ಸಂಗತಿ ಇದು. ಯಾಕೆಂತಂದ್ರೆ ಒಂದೊಂದು ಸಂದರ್ಭವನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ತಾಯಿ ಯಾವಾಗಲೂ ಕೂಡ ವಯಸ್ಸಾದಂತಹ ಸಂದರ್ಭದಲ್ಲಿ, ತಂದೆಯ ವಯಸ್ಸಾದಂತಹ ಸಂದರ್ಭದಲ್ಲಿ ಅವರನ್ನ ಈ ಕಾಪಾಡುವಂತಹ, ಅವರನ್ನ ಸಲುವಂತಹ, ಅವರನ್ನ ರಕ್ಷಿಸುವಂತಹ ಕೆಲಸವನ್ನ ಹೆಣ್ಮಕ್ಳು ಜಾಸ್ತಿ ಮಾಡ್ತಾರೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಅದೇ ಗಂಡ್ ಮಕ್ಕಳು ಬಹಳಷ್ಟು ಸಂತಸದಿಂದ ಹುಟ್ಟಿದಾಗ ಅದೇ ತಂದೆ ತಾಯಿ ಬಹಳಷ್ಟು ಸಂತಸ ಪಟ್ಟು ಆ ಮಗುವನ್ನ ಬೆಳೆಸ್ತಾ 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 ಅದೇ ಸಂತಸ ಪಡುವಂತ ತಂದೆ ತಾಯಿಗಳನ್ನ ಅದೇ ಗಂಡು ಮಗು ವೃದ್ಧಾಶ್ರಮಕ್ಕೆ ಕಳಿಸುವಂತದನ್ನ ನಾವು ಕಾಣ್ತಾ ಹೋಗ್ತೇವೆ. ಹೀಗಾಗಿ ಆ ತಾಯಿಗೆ ಎಚ್ಚರವನ್ನು ವಹಿಸ್ತದೆ, ಅವ್ವ ಈಗ ನಾನು ಹುಟ್ಟಿ ಬರುವಂತ ಸಂದರ್ಭದಲ್ಲಿ ನನಗೆ ನೀನು ಅವ್ವ, ನಿನ್ಗೆ ಮುಪ್ಪು ಬಂದಂತ ಸಂದರ್ಭದಲ್ಲಿ ನಿನಗೆ ನಾವು ಅವ್ವ ಅನ್ನುವಂತ ಭಾವನೆಯನ್ನು ಹೇಳುತ್ತದೆ. ನಿನಗೆ ನಾನು ಅವ್ವ ನೋಡಿ ಎಂತ ಮಾತು, ನಿನಗೆ ನಾನು ಅವ್ವ ಅಂದ್ರೆ ಅವ್ವನಾಗಿಯೇ ನಿನ್ನನ್ನು ನಾನು ಕಾಪಾಡ್ತೇನೆ ಅಂದ್ರೆ ನನ್ನನ್ನ ಹುಟ್ಟಿದಾಗಿನಿಂದ ವಯಸ್ಸಿಗೆ ಬರುವವರಿಗೂ ನನ್ನನ್ನ ಹೇಗೆ ಕಣ್ಣಲ್ಲಿ ಕಂಡಿಟ್ಟು ನನ್ನನ್ನ ರಕ್ಷಿಸ್ತೀಯೋ ಬೆಳೆಸ್ತೀಯೋ, ನನ್ನನ್ನ ಇಷ್ಟು ಬದುಕಿನ ಆಗಸದ ತುಂಬ ನನ್ನನ್ನ ಬೆಳೆಸ್ತಾ ಹೋಗ್ತೀಯೋ, ಹಾಗೆ ನಿನ್ನ ಕೊನೆಯ ಹಂತದಲ್ಲಿ ನಿನ್ನವ್ವನಾಗಿ ನಾನು ನಿನ್ನನ್ನ ಸಲುತೀನಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತದೆ. ಹೀಗೆ ಕೊನೆಗೆ ನನ್ನ ಹಡದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ಯನವ್ವ, ಚೆಲ್ಲಬೇಕೆ ಉಡಿಯ ಮುತ್ತ, ನಾ ಬರೀ ಭ್ರೂಣವಲ್ಲ. ಈ ಮಾತಿನ ಅರ್ಥವನ್ನು ಬಹುಶಃ ನಾವಿಲ್ಲಿ ಕಂಡುಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ಭ್ರೂಣ ಶಿಶುವು ತಾಯಿಯನ್ನ ಹೀಗೆ ಬೇಡ್ಕೊಳ್ಳುತ್ತದೆ, ಏನು ಅಂದ್ರೆ ಅರಳಬೇಕಾದಂತಹ ಒಂದು ಕುಡಿಯನ್ನ ಚೂಟ್ಲಿಕ್ಕೆ ಸಾಧ್ಯವಿದೆಯಾ, ಅದಕ್ಕೆ ಇಲ್ಲಿ ಹೇಳ್ತದೆ ಈ ಗಂಧವನ್ನು ಕಿತ್ಕೊಂಡು ಬಿಟ್ರೆ ನಾಶವಾಗಿ ಹೋಗ್ಬಿಡ್ತದೆ. ಅದಕ್ಕೆ ಈ ಅರಳುವಂತಹ ಈ ಕುಡಿಯ ಗರ್ಭದಲ್ಲಿ ಕಮರಿ ಹೋಗುವಂತ ಕೆಲಸವನ್ನ ನೀನ್ ಮಾಡ್ಬೇಡ. ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ನನ್ನ ಈ ವಿಷಮ ಪರಿಸ್ಥಿತಿಯನ್ನ ನೀನು ಅರ್ಥ ಮಾಡಿಕೋ ತಾಯಿ ಎಂದು ಅವನಲ್ಲಿ ಈ ಮಗು ಬೇಡ್ಕೊಳ್ತಾ ಹೋಗ್ತದೆ. ಹಾಗಾಗಿ ನಿನ್ನ ಉಡಿಯ ಮುತ್ತ, ನಿನಗೇನಾದ್ರೂ ಮಕ್ಕಳ ಆಗದೇ ಇದ್ದಂತ ಸಂದರ್ಭದಲ್ಲಿ ಎಂತಹ ನೋವನ್ನು ಅನುಭವಿಸ್ತೀಯ, ಮಕ್ಕಳು ಆದಾಗ ಮತ್ತೆ ಬೇರೆ ನೋವನ್ನು ಅನುಭವಿಸ್ತೀಯ, ಆದ್ರೆ ಹೆಣ್ಣು ಗಂಡೆಂಬ ಭಾವನೆ ಭೇದ ಭಾವನೆಗಳನ್ನಿಟ್ಟುಕೊಳ್ಳದೆ ನಿನ್ನ ಒಳಗಿರುವ ನಿನ್ನ ಮಡಿಲಲ್ಲಿ ತುಂಬಿಕೊಂಡಿರುವ ಮುತ್ತುಗಳು ನಾವು ಮುತ್ತು ನಾನು ಆ ಮುತ್ತನ್ನ ಚೆಲ್ಲಬೇಕೆ, ಆ ಮುತ್ತನ್ನ ಚೆಲ್ಲುವಂತ ಕೆಲಸವನ್ನ ನೀನು ಮಾಡಬೇಡ ಎಂಬ ಭಾವನೆಗಳನ್ನ ಆ ತಾಯಿಗೆ ತಿಳಿಸ್ತಾ ಹೋಗ್ತದೆ. ಹೀಗಾಗಿ ನನ್ನ ಮುದ್ದಿನವ್ವ ಕೊನೆಯಾಗಿ ಹೇಳ್ತದೆ, ನನ್ನ ಮುದ್ದಿನವ್ವ ವರವ ಕೊಡು ತಾಯಿ ನನ್ನ ಉಸಿರಿಗೆ, ನಿನ್ನ ಬಾಳ ಹಸಿರಿಗೆ ಹೂ ತರುವೆನು ನಿನ್ನ ಹೆಸರಿಗೆ, ನಾ ಬರಿ ಭ್ರೂಣವಲ್ಲ. ಬೇಳೆ ಅದ್ಭುತವಾದಂತಹ ಪರಿಕಲ್ಪನೆಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಕೊನೆಗೆ ಹೇಳ್ತದೆ ನನ್ನ ಮುದ್ದಿನವ್ವ ನೀನು ನನ್ನ ಮುದ್ದಿನವ್ವ, ವರವ ಕೊಡು ತಾಯಿ ಬೇಡ್ಕೊಳ್ತದೆ, ವರವ ಕೊಡು ತಾಯಿ ನನಗೆ ಹುಟ್ಟಲಿಕ್ಕೆ ನೀನು ಅವಕಾಶ ಮಾಡಿಕೊಡು ತಾಯಿ, ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ನೀನು ನನಗೆ ಉಸಿರನ್ನ ನೀಡಿದರೆ ನಿನ್ನ ಬಾಳಿನ ಹಸಿರನ್ನೇ ನಾನು ಬೆಳಗುವೆ ಎಂತ ಅರ್ಥ ನೋಡಿ. ಇವತ್ತಿನ ದಿನಮಾನದ ಈ ವೈಚಾರಿಕ ಪ್ರಜ್ಞೆಯನ್ನು ಕೂಡ ತಿಳಿಸ್ತದೆ ಹೆಣ್ಣು. ಅದಕ್ಕೆ ನಾವು ಹೇಳ್ತೀವಿ ಕೀರ್ತಿಗೆ ಅಲ್ಲ ಇದು ಆರ್ತಿಗೆ ಎನ್ನುವಂಥದ್ದನ್ನ, ಗಂಡು ಕೀರ್ತಿಗೆ ಆದ್ರೆ ಹೆಣ್ಣು ಆರ್ತಿಗೆ ಅಂತ. ಆರ್ತಿಯನ್ನ ಬೆಳಗುವುದರ ಜೊತೆಗೆ ಹೆಂಗೆ ಬೆಳಕನ್ನ ಕೊಡುತ್ತದೋ ಹಾಗೆ ಜ್ಞಾನವನ್ನ ಕೊಡುತ್ತೋ ಹಾಗೆ ಇಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಮಾತುಗಳನ್ನು ಕೂಡ ಹೇಳ್ಕೊಳ್ತದೆ. ಹಾಗಾಗಿ ನಾನು ನಿನ್ನ ಬಹಳ ಹಸಿರನ್ನೇ ಬೆಳಗುವಂತ ಕೆಲಸವನ್ನ ನಾನು ಮಾಡ್ತೀನಿ ಅವ್ವ
ಹಾಗಾಗಿ ನನಗೆ ವರವ ಕೊಡು ತಾಯಿ, ವರವ ಕೊಡು, ನಿನಗೆ ಹೂ ತರುವೆನು, ನಿನ್ನ ಹೆಸರಿಗೆ ಹೂ ತರುವೆನು. ಕೊನೆಯವರೆಗೂ ಕೂಡ ನೀನು ನನ್ನನ್ನ ನೋಡಿದವರೆಲ್ಲ ನಿನ್ನನ್ನು ಹೊಗಳುವಂತಿರಬೇಕು. ಇದು ನಿಜವಾಗಲು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನ ನೋಡಿದಾಗಲೆಲ್ಲ ಜನ ನಮ್ಮ ತಾಯಿ ತಂದೆಯರನ್ನ ಹೊಗಳುವಂತಿರಬೇಕು. ಆ ರೂಪದಲ್ಲಿ, ಆ ರೀತಿಯಲ್ಲಿ ನಾವು ಬದುಕುವಂತಹ ಕೆಲಸವನ್ನ ಮಾಡುವುದರ ಜೊತೆ ಜೊತೆಗೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡೆಯುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿನೆ ಆ ಮಗು ಹುಟ್ಟುವ ಮೊದಲೇ ತಾಯಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಅಮ್ಮ ನಿನಗೆ ಕಳಂಕ ತರುವಂತ ಕೆಲಸವನ್ನ ನಾನು ಮಾಡುವುದಿಲ್ಲ, ನಿನಗೆ ನಿನ್ನ ಬಹಳ ಹಸಿರನ್ನ ತರುವಂತ ಕೆಲಸವನ್ನ ನಾನು ಮಾಡ್ತೀನಿ ಎನ್ನುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಹೋಗ್ತದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನನಗೆ ಎರಡು ಪದ್ಯಗಳನ್ನ ಅರ್ಧ ಗಂಟೆಯಲ್ಲಿ ಮುಗಿಸುವಂತಹ ಒಂದು ಅವಕಾಶವನ್ನ ನೀಡಿರೋದ್ರಿಂದ ಈ ಪದ್ಯವನ್ನ ನಾನು ಮುಗಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಮತ್ತೊಂದು ಪದ್ಯವನ್ನ ನಾನು ತೆಗೆದುಕೊಳ್ತೀನಿ. ಇಲ್ಲಿ ಬಹುಶಃ ಎರಡನೆಯ ಪದ್ಯ ಬಹಳ ಅತ್ಯುತ್ತಮವಾಗಿರುವಂತಹ ಪದ್ಯ. ಅಲ್ಲೂ ಕೂಡ ಆ ಪದ್ಯವನ್ನ ನಾವು ನೋಡ್ತಾ ಹೋಗೋಣ. ಯಾವುದು ಅಂತಂದ್ರೆ ಹದಿನಾಲ್ಕನೆಯ ಪದ್ಯ ದೇವರಿಗೊಂದು ಅರ್ಜಿ. ಅಂತ ಇಲ್ಲಿ ಲಕ್ಕೂರ್ ಆನಂದ್ ಅವರು ಬರೆದಿರುವಂತಹ ಕಾವ್ಯ ದೇವರಿಗೊಂದು ಅರ್ಜಿ ಎನ್ನುವಂತಹ ಕಾವ್ಯವನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಈ ಕಾವ್ಯದ ಬಗ್ಗೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋವು, ಸಂಕಟ, ಅವೆಲ್ಲವನ್ನ ವ್ಯಕ್ತಪಡಿಸುವಂತಹ ಭಾವನೆಗಳು ಈ ಕಾವ್ಯದೊಳಗೆ ಬರುತ್ತದೆ. ಏನು ಅಂತಂದ್ರೆ ಅಲ್ಲಿ ಟೈಟಲ್ನಲ್ಲೇ ಗೊತ್ತಾಗ್ತದೆ, ದೇವರಿಗೊಂದು ಅರ್ಜಿ. ದೇವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಾನು ಇಲ್ಲಿ ಲಕ್ಕೂರ್ ಆನಂದ್ ಅವರು ಬಹಳಷ್ಟು ಅವರ ಬಗ್ಗೆ ನಾನು ಹೇಳ್ತಾ ಹೋಗೋದಿಲ್ಲ. ಅವರು ಕೂಡ ಒಬ್ಬ ಉಪನ್ಯಾಸಕರು, ಕನ್ನಡ ಉಪನ್ಯಾಸಕರಾಗಿ ತಮ್ಮ ಜೀವನದ ಅನುಭವಗಳನ್ನ ಕಾವ್ಯಮಯವಾಗಿ ಹೊರತರುವಂತ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನವರು ಈ ಶ್ರೀ ಆನಂದ್ ಅವರು ಈ ಪ್ರಸ್ತುತ ಬೆಂಗಳೂರಿನ ಶಿವಶಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆ ಜೊತೆಗೇನೆ ನಮಗೆ ಅದ್ಭುತವಾದಂತಹ ಕಾವ್ಯವನ್ನ ಇಲ್ಲಿ ಹೊರತರುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಕಾವ್ಯದ ಅರ್ಥವನ್ನ ನೀವು ಗಮನಿಸಿ, ದೇವರಿಗೊಂದು ಅರ್ಜಿ. ಯಾರಿಗೆ ಬರೀತಾ ಇದ್ದಾರೆ ಪತ್ರವನ್ನ, ಅರ್ಜಿಯನ್ನ? ದೇವರಿಗೆ ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ ಅಂದ್ರೆ ನೋಡಿ, ಆ ಪ್ರಾರಂಭದ ಸಾಲ ಹೇಳ್ತದೆ, ನನ್ನನ್ನೊಮ್ಮೆ ಕ್ಷಮಿಸು ಬಿಡು ದೇವರೇ. ದರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತದೆ ಎನಗೆ. ನೋಡಿ, ಇಲ್ಲೋ ಒಂದು ಕಡೆ ತನ್ನ ವಿಚಾರವನ್ನು ಕೂಡ ಇಲ್ಲಿ ಬಹಳ ಅತ್ಯುತ್ತಮವಾಗಿ ಲಕ್ಕೂರ್ ಆನಂದ್ ಅವರು ತಮ್ಮ ಅನುಭವಾತ್ಮಕವಾದಂತಹ ಕಾವ್ಯವನ್ನು ಇಲ್ಲಿ ಹೇಳಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ನನ್ನನ್ನು ಒಮ್ಮೆ ಕ್ಷಮಿಸಬಿಡು ದೇವರೇ ಅಂತ ಬೇಡ್ಕೋತಿದ್ದಾರೆ. ಅವರ ಬೇಡಿಕೆಯನ್ನು ನೋಡಿ, ಇಲ್ಲಿ ದೇವರಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನನ್ನ ಒಮ್ಮೆ ಕ್ಷಮಿಸಿಬಿಡು ದೇವರೇ ಎಂದು ದೇವರಿಗೆ ಸಲ್ಲಿಸಿರುವಂತಹ ಈ ಕವಿಯು ಸಮಾಜದಲ್ಲಿ ಬದುಕಲು ಪಡಬೇಕಾದಂತಹ ಕಷ್ಟದ ಬಗ್ಗೆ ಹೇಳಿಕೊಡುತ್ತಾರೆ. ಏನು ಅಂದ್ರೆ, ಈ ಭೂಮಿಯ ಮೇಲೆ ತಮ್ಮ ಪಾದವನ್ನು ಊರಿ ನಡಿಬೇಕಾದ್ರೆ ಎಂತಹ ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋದಕ್ಕೆ ಆ ಶಬ್ದವನ್ನು ಬರೀತಾರೆ. ನಾನು ದರೆ ಮೇಲೆ ಉರಿಪಾದ ಊರಿ ನಡೆದಂತಲ್ಲ, ದರೆ ಅಂದ್ರೆ ಭೂಮಿ, ಈ ಭೂಮಿಯ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೆ ನಡೆದಂತಾಗುತ್ತದೆ. ಈ ಒಂದು ಜನಾಂಗ ಅಂತ ಭಾವಿಸ್ಕೋತಿರು, ಬಡತನ ಅಂತ ಭಾವಿಸ್ಕೋತಿರು, ಕಷ್ಟ ನೋವು ಅಂತ ಭಾವಿಸ್ಕೋತಿರು, ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ತನ್ನನ್ನ ತಾನು ಕೀಳಾಗಿ ಭಾವಿಸಿಕೊಂಡಂತಹ ಭಾವನೆಗಳು ಅಂತ ಅನಿಸಿಬಿಡುತ್ತದೆ. ಏನಪ್ಪ ಈ ಸಮಾಜದಲ್ಲಿ ನಮ್ಮಂತವರು ಬದುಕಲಿಕ್ಕೆ ಸಾಧ್ಯವಿಲ್ಲವಾ? ಬಡತನದಿಂದ ಇರುವವರು, ಕೆಳಜಾತಿಯಲ್ಲಿರುವವರು, ಹಾಗಾದ್ರೆ ನಾವು ಸಮಾಜದಲ್ಲಿ ನಾವು ಒಬ್ಬರು ಅಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಕವಿಗೆ ಉದ್ಭವಿಸ್ತದೆ. ಹಾಗಾಗಿ ಅವ್ರು ಹೇಳ್ತಾರೆ, ಜಗದ ಅಗಲದ ನಡುವಿನಿಂದ ಯಾರೇ ಕರೆದರು, ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತದೆ ಎನಗೆ. ಇಲ್ಲಿ ಈ ಪದವನ್ನ ಬಹುಶಃ ನಾವಿಲ್ಲಿ ಹೇಳ್ತಿರ್ಬೇಕಾದ್ರೆ
ಈ ಉರಿಯುತ್ತಿರುವ ಪಾದವು ಒಂದು ಬದುಕು ಸಾಗಿಸಲು ಹೆಣಗಾಡಬೇಕಾದ ಕಷ್ಟವನ್ನು ಸೂಚಿಸುವಂತ ಕೆಲಸವನ್ನು ಮಾಡ್ತದೆ. ಬದುಕಲು ಪಡಬೇಕಾದ ಕಷ್ಟವನ್ನು ಸೂಚಿಸುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತದೆ. ಹಾಗೆಯೇ ತಲೆಯನ್ನ ಮೇಲೆ ನಡೆದಂತೆ ಎಂಬುದು ಈ ಮೇಲ್ಜಾತಿಯವರು ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಕೂಡ ಪ್ರತಿಬಿಂಬಿಸುವಂತ ಒಂದು ಕೆಲಸ ಇಲ್ಲಿ ನಡೀತದೆ. ಅಂದ್ರೆ ಅವರನ್ನ ಬೆಳಿಲಿಕ್ಕೆ ಬಿಡಬಾರದು ಅಂತಕ್ಕಂತ ಎಲ್ಲೋ ಒಂದು ಭಾವನೆ ಅವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಸಮಾಜದಲ್ಲಿ ಪ್ರೀತಿ ವಾತ್ಸಲ್ಯದ ಕರೆಗೆ ಸ್ಪಂದಿಸುವವರೇ ಇಲ್ವಾ? ಹಾಗೆ ಎಲ್ಲರನ್ನೂ ಕೂಡ ಅಪ್ಪಿಕೊಂಡು ಪ್ರೀತಿಯಿಂದ ಕಾಣುವಂತ ಜನತೆ ಈ ಸಮಾಜದಲ್ಲಿ ಇಲ್ವಾ? ಯಾಕೆ ತುಳಿಯುವಂತಹ ಸ್ಥಿತಿ ಇದು ಬಂದಿದೆ? ಇದು ಇಂದಲ್ಲ, ಎಷ್ಟು ಸಾವಿರ ವರ್ಷಗಳ ಇತಿಹಾಸದಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಮಹಾಭಾರತದಲ್ಲಿ ನೋಡ್ತೀವಿ, ಕರ್ಣನನ್ನ ತುಳಿತಾರೆ. ಮಹಾಭಾರತದಲ್ಲಿ ಇನ್ನೊಬ್ಬ ಶ್ರೇಷ್ಠವಾಗಿರತಕ್ಕಂತಹ ನಮ್ಮ ಅಲ್ವಾ ಈ ಒಂದು ವಿದ್ಯಾಗುರುವಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯರೇ ತಿರಸ್ಕರಿಸಿರುವಂತಹ ಏಕಲವ್ಯನನ್ನು ನಾವು ಕಾಣ್ತೀವಿ. ಹೀಗೆ ಹಲವಾರು ಚಿಂತನೆಗಳನ್ನು ಮಾಡಿದಾಗ, ಹಲವಾರು ಸಾಹಿತ್ಯದ ಅಂಶಗಳಲ್ಲಿ ನಾವು ನೋಡ್ತಾ ಬಂದಾಗ, ಎಲ್ಲೋ ಒಂದು ಕಡೆ ವರ್ಗ ಅನ್ನುವಂತ ಪ್ರಶ್ನೆ ಬಂದಾಗ, ಕೆಳವರ್ಗ ಅನ್ನುವಂತ ಪ್ರಶ್ನೆ ಬಂದಾಗ ಅವರು ತಿರಸ್ಕರಿಸುವಂತ ಮನೋಭಾವಕ್ಕೆ ತೊಡಗಿಬಿಡ್ತಾರೆ. ಹಾಗಾಗಿ ಅವ್ರು ಹೇಳ್ಕೊತಾರೆ, ಹಾಗಾದ್ರೆ ನನ್ನಂತವರಿಗೆ ನಮ್ಮಂತ ಕೆಳವರ್ಗದವರಿಗೆ ಬೆಳಲಿಕ್ಕೆ ಪ್ರೀತಿ ವಾತ್ಸಲ್ಯ ಇಲ್ಲಿ ಈ ಸಮಾಜದಲ್ಲಿ ಏನು ಇಲ್ವಾ? ನೋಡಿ, ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನ ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತವೆ. ಆ ಮಾತುಗಳಲ್ಲಿ ಎಷ್ಟು ಅರ್ಥವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಆ ಚಿಂತನೆಗಳನ್ನು ಬಹುಶಃ ನಾವು ಇಲ್ಲಿ ನೋಡ್ತಾ ಹೋದಾಗ ಅವರ ಭಾವನೆಗಳಲ್ಲಿ ಹೆಂಗೆ ಆ ಭಾವನೆಗಳು ಹೆಂಗೆ ಬರ್ತಾ ಹೋಗ್ತಾವಂದ್ರೆ, ಇತಿಹಾಸ ಸೇರಿದ ಚಿಂತನೆಗಳು ಮೆಲುಕು ಹಾಕಿ ಕನವರಿಸುವುದನ್ನ ಇಲ್ಲಿ ಮುಖವಾಡ ಧರಿಸಿದ ಗೋಡೆಗಳು, ಗೋಡೆಯ ಹಿಂದಿನ ಕೈಗಳು ಎಲ್ಲೋ ಒಂದು ಕಡೆ ನನ್ನನ್ನ ಕವಿಯ ಗುರುತನ್ನ ಮಾಡಿಕೊಂಡು ಅಪ್ಪಿಕೊಳ್ಳುವುದನ್ನು ಸಮೀಕರಿಸುವಂತ ಪ್ರಯತ್ನ ಈ ಕವಿತೆಯಲ್ಲಿ ಕಾಣ್ತದೆ. ಆ ಸಂದರ್ಭದಲ್ಲಿ ಆ ಮೃದುವಾಗಿ ಸಮಾಧಿಗಳನ್ನು ಸವರುವಂತಹ ರೀತಿ ಏನು ಅಂತಂದ್ರೆ, ಅಲ್ಲಿ ಆ ಕವಿಯನ್ನ ಗುರುತಿಸಿ ಆ ಕೈಗಳು ಅಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾಗಿ ನನ್ನ ಕೈಗಳು ಗುರುತುಗಳನ್ನು ಅಪ್ಪಿಕೊಳ್ಳುತ್ತವೆ, ಅವರು ನನ್ನವರು ಅನ್ನುವಂತ ಭಾವನೆಗಳು ಬರ್ತಾ ಇದೆ. ಈ ತುಳಿತಕ್ಕೊಳಗಾದವರು ಅಂತಕ್ಕಂಥ ಭಾವನೆ ಬರ್ತಾ ಇದೆ. ನನ್ನವರು ಎಲ್ಲೋ ಹಿಂದಿನ ಸಂದರ್ಭದಿಂದಲೂ ಕೂಡ ಈ ಕಷ್ಟ ಈ ನೋವು ನಲಿವುಗಳನ್ನ ಪಡ್ಕೊಂತಾನೆ ಬಂದಿದ್ದಾರೆ. ಹಾಗಾಗಿ ಈ ಗೋಡೆಯ ಹಿಂದೆ ಮರೆಯಾಗಿದ್ದಾರೆ ಅಂತಕ್ಕಂತ ಅಂಶವನ್ನ ಈ ಕವಿಯ ಭಾವನೆಯ ಒಳಗೆ ಅರ್ಥೈಸ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಕೆಳಜಾತಿಯ, ಅದಕ್ಕೆ ಅವರ ಮಾತುಗಳು ಕವಿಯ ಒಂದು ಕೆಳಜಾತಿ ಎಂಬುದನ್ನ ನಿಕೃಷ್ಟವಾಗಿ ತರುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಹಾಗೆ ಮುಂದಿನ ಪದ್ಯದಲ್ಲಿ ನೋಡಿ, ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತದೆ ಅಂತ. ಎಲ್ಲೋ ಒಂದು ಕಡೆ ಲಕ್ಕುರ ಆನಂದ್ ಅವರಿಗೆ ಕಾಡಿರುವಂತ ಪ್ರಶ್ನೆ ಅಂತ ಅನಿಸ್ತದೆ. ಈ ಸಮಾಜದಲ್ಲಿ ನಾನು ಕೂಡ ಒಂದು ಪ್ರಬಲವಾಗಿರುವಂತಹ ಒಂದು ಒಳ್ಳೆಯ ಕೆಲಸವನ್ನ, ಒಳ್ಳೆ ಸಮಾಜದಲ್ಲಿರ್ತಕ್ಕಂಥ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಹುದ್ದೆಯಲ್ಲಿ, ಗೌರವಾನ್ವಿತವಾಗಿರ್ತಕ್ಕಂಥ ಬದುಕಿನಲ್ಲಿ ಸಮಾಜದಲ್ಲಿ ನಾನು ಬಾಳಬೇಕೆಂಬುವ ಭಾವನೆಯ ಒಳಗೆ ತೊಲಗಿದಾಗ ಅಥವಾ ಅಲ್ಲಿ ತೊಡಗಿದಾಗ ಎಲ್ಲೋ ತೊಲಗಿಸುವಂತ ಭಾವನೆ ಬರ್ತದೆ. ನೋಡಿ ಇಲ್ಲಿ ಯಾಕೆಂತಂದ್ರೆ, ಸಹಜವಾಗಿ ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಸುಮ್ಮನಿರಲಾರದೆ, ಅದರ ಅರ್ಥ ಏನ್ ಹೇಳ್ತಾ ಹೋಗ್ತದೆ ಅಂತಂದ್ರೆ, ನಾನು ಹಾಗಾದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂದ ಮೇಲೆ ನಾನು ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕೆಂಬ ಭಾವನೆ ಬಂದಾಗ ಆತ ಒಂದು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಆ ಗುಲಾಬಿ ಒಂದು ಸುಂದರವಾದಂತ ಬದುಕಿನ ಸಂಕೇತ. ಆ ಬದುಕಿಗೆ ನಾನು ಕೂಡ ಆ ಬದುಕನ್ನು ನಾನು ನಿಭಾಯಿಸಬಲ್ಲೆ, ಆ ಬದುಕನ್ನು ನಾನು ಪಡೆಯಬಲ್ಲೆ, ಆ ಬದುಕಿನ ಒಳಗೆ ನಾನು ಕೆಲಸವನ್ನು ಮಾಡಬಲ್ಲೆ ಅನ್ನುವಂತ ಭಾವನೆಗಳಿಂದ ಹೋದಾಗ ಎಚ್ಚೆತ್ತ ಗುಲಾಬಿ ಹೇಳ್ತದೆ, ನಿನ್ನದು ಯಾವ ಕುಲ ಅಂತ. ಅಂದ್ರೆ ಜಾತಿಯ ಆಧಾರದ ಮೇಲೂ ಕೂಡ ನಮ್ಮ ಬದುಕು ಸಾಗುತ್ತದೆ ಎನ್ನುವಂತ ಭಾವನೆಗಳನ್ನ ಈ ಕವಿ ಹೇಳಿಕೊಳ್ಳುವಂತ ಪ್ರಯತ್ನಕ್ಕೆ ಇಲ್ಲಿ ತೊಡುತ್ತಾರೆ. ಹಾಗಾಗಿ ಆ ಮಾತುಗಳನ್ನು ನೋಡಿ, ಎಚ್ಚೆತ್ತ ಗುಲಾಬಿ ಹೇಳ್ತದೆ ಅಂತೆ, ನಿನ್ನದು ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತದೆ. ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇಲ್ಲ, ಅವರನ್ನ ಒಳಕೊಳ್ಳದೇ ಇಲ್ಲ, ಅಥವಾ ಅವರನ್ನ ಈ ಪಡುಕು ಅವರಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸುವಂತ ಭಾವನೆಗಳು ಎಲ್ಲೋ ಒಂದು ಕಡೆ ಬರುವುದಿಲ್ಲ ಅನ್ನುವಂಥ ಭಾವನೆಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತದೆ. ಹಾಗಾಗಿ ಕೊನೆಗೆ ಹೇಳ್ತಾರೆ, ಈ ಪ್ರತಿಯೊಂದು ಸಂದರ್ಭವೂ ಕೂಡ ಜಾತಿ ಕುಲವನ್ನೇ ಪ್ರಶ್ನಿಸಿ ಬಿಡುವಂತ ಕಠೋರ ಮನೋಭಾವನೆ ಇವರ ಒಳಗೆ ಬಂದಾಗ ಮುಂದೆ ಹೇಳ್ತಾರೆ,
ಒಂದಿಷ್ಟು ಒಂದಿಷ್ಟು ಸಮಾಧಾನ ಪಡೋಣವೆಂದು ಬೊಗಸೆ ಒಳಗೊಂದಿಷ್ಟು ನೀರು ತುಂಬಿಕೊಂಡು ಅಂದರೆ ಬೊಗಸೆ ಒಳಗೊಂದಿಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆ ಒಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಂಡಿದ್ದಾನೆ. ಬದುಕು ಎಷ್ಟು ಕಷ್ಟಕ್ಕೆ ತೊಡುತ್ತದೆ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಹೇಳ್ತಾನೆ ಕವಿಯು. ಒಂದು ಹೃದಯ ಬೊಗಸೆಯ ನೀರಿನಲ್ಲಿ ಚಂದಿರನನ್ನು ತುಂಬಿಕೊಂಡು ಕುಡಿಯುವಂತಹ ಹಂಬಲ ಅವನಿಗೆ ಬಂದ ಸಂದರ್ಭದಲ್ಲಿ ಅದು ಸರಿಯಾದಂತಹ ಭಾವನೆಗಳು ಉಳಿಯೋದಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಪ್ರತಿಬಿಂಬದ ರೂಪದಲ್ಲಿರುವ ಚಂದ್ರ ಕವಿಯ ಸಮೀಪಕ್ಕೆ ಸುಳಿಯುವುದಿಲ್ಲ ಅಂತಕ್ಕಂಥದ್ದು. ಚಂದ್ರನು ಕೂಡ ಒಳ್ಳೆಯ ಸುಂದರವಾದಂಥ ಸಂಗೀತ. ಅದಕ್ಕೆ ಇವನು ಏನು ಬೊಗಸೆ ಒಳಗಿಂದಿಷ್ಟು ನೀರನ್ನು ಹಿಡ್ಕೊಂಡು ಆ ಚಂದ್ರನನ್ನು ಬಂಧಿಸಿ ಕುಡಿಯಬೇಕು ಅನ್ನುವಂಥ ಭಾವನೆ ಒಳಗನೆ ಇಲ್ಲಿ ಬೆರಳು ಸಂದಿಯಲ್ಲಿ ನೀರು ಸೋರಿ ಹೋಗುವಂತೆ ಕೆಲಸ ಆಗ್ತದೆ. ಚಂದ್ರ ಇಲ್ಲಿ ಬಂದಿ ಆಗೋದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಬೊಗಸೆ ಒಳಗಿನ ನೀರು ಬೆರಳು ಸಂದಿಯಲ್ಲಿ ಸೋರಿ ಹೋಗುವಂತಹ ಸಂದರ್ಭ ಬರ್ತದೆ ಅಂತಂದ್ರೆ ನಾವು ಎಷ್ಟೇ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳೋಣವೆಂದು ಭಾವಿಸಿದರೂ ಕೂಡ ಆ ಜೀವನ ಲಭಿಸುವುದಿಲ್ಲ, ಆ ಜೀವನ ಸಿಗುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಕವಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಗುಲಾಬಿ ಹೂವು ಆಕಾಶದ ಚಂದಿರ, ಪ್ರಕೃತಿಯು ಸಹಜವಾಗಿ ಲಭ್ಯವಾಗಿರಬೇಕಾದದ್ದು ಅಂತಹದ್ದನ್ನ ದಕ್ಷಿಸಿಕೊಳ್ಳಲು ಆ ಅಸಾಧ್ಯವಾದಂತಹ ವಿಷಮ ಪರಿಸ್ಥಿತಿಯನ್ನು ಬಹುಶಃ ಈ ಕಾವ್ಯದ ಒಳಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರಕೃತಿ ರೂಪದಲ್ಲಿ ಎಲ್ಲರಿಗೂ ಕೂಡ ದೊರೆಯಬೇಕಾಗಿದ್ದು ಕೂಡ ನಮಗೆ ದೊರೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ವರ್ಗ ವರ್ಣ ಈ ಒಂದು ಪದ್ಧತಿಗಳು ನಮ್ಮನ್ನ ದೂರೀಕರಿಸುವಂತ ಕೆಲಸವನ್ನು ಮಾಡ್ತವೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವು ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ವೇನು ಅನ್ನುವಂತಹ ಒಂದು ನೋವಿನ ಸಂಗತಿ ಈ ಕಾವ್ಯದ ಒಳಗೆ ಕಾಣ್ತಾ ಹೋಗ್ತದೆ. ಹಾಗಾಗಿ ದೂರಕ್ಕೆಲ್ಲಾದರೂ ಕೊನೆಗೆ ಯೋಚನೆ ಮಾಡ್ತಾರೆ, ಅಪ್ಪ ನನ್ನ ಜೀವನವನ್ನ ಈ ಸಮಾಜದಲ್ಲಿ ನಾನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ರೆ ಹಾಗಾದ್ರೆ ಏನು ಮಾಡುವುದು ಅಂತ ಯೋಚನೆ ಬಂದಾಗ ಅವ್ರು ಹೇಳ್ಕೊತಾರೆ, ದೂರಕ್ಕೆ ಎಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕ ಬಂದು ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತ ಬಿಸಿ ಉಸಿರು ನನ್ನ ಗುಂಡಿಗೆಯನ್ನ ಹಿಸುಕುತ್ತದೆ, ನನ್ನ ಗುಂಡಿಗೆಯನ್ನ ಹಿಸುಕುತ್ತದೆ. ಅಷ್ಟೇ ಅಲ್ಲ, ಇದು ಯಾವುದೋ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ಮುಳ್ಳುಗಳು ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತವೆ. ಈ ಮಾತಿನ ಅರ್ಥವನ್ನು ಕಾಣಿ, ಹೇಗೆ ಹೇಳ್ತಾ ಹೋಗ್ತಾನೆ ನೋಡಿ. ಜೀವನದ ಒಂದು ಸಹಜೀವನವನ್ನ, ಒಂದು ಸಮಾಜದಲ್ಲಿ ನಾನು ಒಳ್ಳೆಯ ಜೀವನವನ್ನು ಮಾಡಬೇಕು ಅನ್ನುವಂಥ ಭಾವನೆಗಳು ಬಂದಾಗ ಉದಾಸೀನದ ಉಸಿರು ಏನ್ ಮಾಡಿಬಿಡ್ತಾನೆ, ಏನ್ ಪಡ್ಕೊಂಡು ಬಿಡ್ತಾನೆ, ಏನ್ ಸಮಾಜದಲ್ಲಿ ಮಹಾನ್ ವ್ಯಕ್ತಿ ಆಗಿಬಿಡ್ತಾನೆ ಅನ್ನುವಂತಹ ಒಂದು ಬಿಸಿ ಉಸಿರು ಅಂದ್ರೆ ಉದಾಸೀನತೆ ಅವನನ್ನ ಮತ್ತಷ್ಟು ಕೀಳಾಗಿ ನೋಡುವಂತಹ ಭಾವನೆಗಳು. ಹಾಗಾಗಿ ಈ ನಿರ್ಲಕ್ಷ್ಯತೆಗಳು ಈ ಕವಿಯ ಬಯಕೆ ಒಂದು ತಡೆಗೋಡೆಗಳಾಗಿ ಜೀವನವನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗ್ತದೆ. ಹಾಗಾಗಿ ಲಕ್ಕುರ ಆನಂದ್ ಅವರ ಇಡೀ ಒಂದು ವೈಚಾರಿಕ ಪ್ರಜ್ಞೆ ಇಡೀ ಸಮಾಜದಲ್ಲಿ ಆ ಕೆಳವರ್ಗದ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಮೇಲ್ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಿಲ್ವೇನೋ ಅನ್ನುವಂತ ಅರಿವನ್ನು ನೀಡುವಂತ ಕಾವ್ಯ ಇದಾಗಿಬಿಡ್ತದೆ. ಹಾಗಾಗಿ ಆ ಮಾತುಗಳಲ್ಲಿ ಹೇಳ್ತಾ ಹೋಗ್ತದೆ, ನನ್ನ ಗುಂಡಿಯನ್ನ ಹಿಚುಕುತ್ತದೆ ಅಂತ. ನಾನು ಕೂಡ ಮುಂದೆ ಹೋಗೋಣ, ಪ್ರಯತ್ನ ಮಾಡೋಣ, ಬದುಕಿನೊಳಗೆ ನನ್ನ ಜೀವನವನ್ನ ರೂಪಿಸಿಕೊಳ್ಳೋಣ ಅಂತ ಅಂತಿರುವಾಗ ಈ ಬೇರೆಯವರ ಒಂದು ಉಸಿರು, ಬೇರೆಯವರ ಉದಾಸೀನತೆ, ಬೇರೆಯವರು ಮಾತನಾಡತಕ್ಕಂತಹ ಚುಚ್ಚು ಮಾತುಗಳು ನನ್ನ ಗುಂಡಿಗೆಯನ್ನ ಹಿಚುಕುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿನೇ ಆ ಭಾವನೆಗಳನ್ನ ನೋಡಿ ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ಅಪ್ಪ ಇದ್ದ ಕಡೆ ಎಲ್ಲಾದರೂ ಒಂದು ಕಡೆ ಚಿಂತೆ ನಿಶ್ಚಿಂತೆಯಿಂದ ಮಲಗಿ ಬಿಡೋಣ ಅಂದ್ರೆ ಅದರರ್ಥ ನನ್ನ ಜೀವನವನ್ನ ರೂಪಿಸ್ಕೊಂಡು ಹೀಗಾದ್ರೂ ಇರಲಿ ಆ ಜೀವನದಲ್ಲಿ ನಾನು ಬದುಕೋಣ ಅಂತ ಅನ್ಕೊಂಡ್ರೆ ಅಲ್ಲೂ ಕೂಡ ಶ್ರೀಮಂತರ ಈ ನೆಲಕ್ಕೆ ಹಾಕಿದ ಆ ಕಲ್ಲುಗಳಿದಾವಲ್ಲ ಅದನ್ನೇ ಬಹಳ ಚಂದ ಹೇಳ್ತಾನೆ. ಈ ಆ ಕಲ್ಲುಗಳು ಅಮೃತದ ಶಿಲೆಯ ಕಲ್ಲುಗಳು ಅವು ಮುಳ್ಳುಗಳಾಗಿ ಚುಚ್ತಾವಂತೆ, ನೀನು ಇಲ್ಲಿ ಮಲಗಿದರೆ ಈ ಅಸ್ಪೃಶ್ಯಗೊಳ್ಳುತ್ತೆ ಅಂತ. ಇಂತಹ ಭಾವನೆಗಳು ಆ ಸಂದರ್ಭದಲ್ಲಿ ಅಮೃತ ಶಿಲೆಗಳು ಕೂಡ ಮುಳ್ಳಾಗಿ ಚುಚ್ತಾವಂತೆ, ಈ ನೆಲದಲ್ಲಿ ನೀನು ಮಲಗಿದರೆ ಮೈಲಿಗೆ ಆಗ್ತದೆ ಅಂತ ಅದನ್ನೇ ಕವಿ ಹೇಳ್ತಾನೆ. ನೀನು ಈ ನೆಲದಲ್ಲಿ ಮಲಗಿದರೆ ಮೈಲಿಗೆ ಆಗ್ತದೆ ಎಂಬ ಭಾವನೆಗಳಿಂದ ಅದು ಮುಟ್ಟಿಸಿಕೊಳ್ಳೋದಿಲ್ಲಂತೆ. ಅದಕ್ಕೆ ನಗುವ ಅಮೃತ ಶಿಲೆಯು ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚ ನನ್ನನ್ನು ಚುಚ್ಚುತ್ತವೆ. ನಾನು ಎಲ್ಲಿ ಹೋಗಿ ನೆಲಕ್ಕೂ ಊರಿದ್ರು ಕೂಡ, ಎಲ್ಲಿ ಹೋಗಿ ನನ್ನ ಬೆನ್ನನ್ನು ನೆಲಕ್ಕೆ ಮುಟ್ಟಿಸಿದ್ರು ಕೂಡ ನನ್ನ ಅದು ಏಳು ನೀ ಏಳು ಅಂತ ನನ್ನನ್ನು ಚುಚ್ಚಿಸ್ತಾವೆ. ಅಂದ್ರೆ ನನ್ನನ್ನು ಎಲ್ಲೂ ಕೂಡ ನೆಮ್ಮದಿ ಜೀವನದಿಂದ ಬದುಕಲಿಕ್ಕೆ ನನಗೆ ಅವಕಾಶವನ್ನ ಕೊಡುವಂತಿಲ್ಲ, ಕೊಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಕವಿಯೇ ತನ್ನ ಅನುಭವದ ಮೂಲಕ ಹೇಳಿಕೊಳ್ಳುವಂತ ಕೆಲಸವನ್ನ ಎಲ್ಲೋ ಒಂದು ಕಡೆ ಮಾಡ್ತಾ ಹೋಗ್ತಾರೆ. ಕೊನೆಗೆ ನನ್ನನ್ನು
ಈಗಲಾದರೂ ಕ್ಷಮಿಸಿಬಿಡು ದೇವರೇ, ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿ ಮುಟ್ಟಿಸಿಕೊಳ್ಳದೆ ಪವಿತ್ರವಾಗಿರುವುದು ಲೀಸ್. ಭಾವಿಸ್ಕೊಳ್ತಾನೆ ಕೊನೆಗೆ, ಇಲ್ಲಿ ಮುಟ್ಟಿಸಿಕೊಳ್ಳದೆ ಪವಿತ್ರವಾಗಿರಬೇಕೆಂದುಕೊಂಡಿದ್ದೇನೆ. ಕೊನೆಗೆ ಹೇಳ್ಕೊತಾನೆ, ಅಪ್ಪ ಈ ಕೆಟ್ಟ ಸಮಾಜ ಅಂತ ಗೊತ್ತಿದ್ದು ಕೂಡ, ಈ ಕೆಟ್ಟ ಸಮಾಜದಲ್ಲಿ ನಾನು ಇಲ್ಲಿ ಬದುಕ್ತಾ ಇದ್ದೀನಿ ಅಂತ ನನಗೂ ಗೊತ್ತಿದ್ರು ಕೂಡ, ಅವರನ್ನ ಮುಟ್ಟಿದರೆ ನಾನೇ ಅಪವಿತ್ರವಾಗಿಬಿಡ್ತೀನಿ. ಯಾಕೆಂತಂದ್ರೆ ಅವರು ನಾವು ಆ ನೆಲದಲ್ಲಿ ಮಲಗಿದರೆ ಅಪವಿತ್ರಗೊಳ್ಳುವಂತಹ ಸಂದರ್ಭ ಆದರೆ, ಹಾಗಾದ್ರೆ ನಾನು ಅವರನ್ನ ಮುಟ್ಟಿದರೆ ಅಪವಿತ್ರವಾಗ್ತೀನಿ ಎನ್ನುವಂತ ಭಾವನೆ ಒಳಗೆ ಬಂದ್ಬಿಡುತ್ತದೆ. ಹಾಗಾಗಿ ಆ ಮಾತುಗಳು ಹೇಗೆ ಧಿಕ್ಕರಿಸ್ತಾವಂದ್ರೆ, ನಮ್ಮನ್ನ ಧಿಕ್ಕರಿಸುವವನ್ನ ನಾವು ಧಿಕ್ಕರಿಸಬೇಕು ಅನ್ನುವಂತ ಭಾವನೆಗಳು. ಅವರು ನಮ್ಮನ್ನ ಹಾಗಾದ್ರೆ ತುಳಿತಕ್ಕೊಳಪಡಿಸುವ ರೀತಿಯಲ್ಲಿ ಧಿಕ್ಕರಿಸಿದಾಗ ನಾವು ಅವರನ್ನ ಧಿಕ್ಕರಿಸಬೇಕು ಅನ್ನುವಂತ ಭಾವನೆಗಳು ಇಲ್ಲಿ ಬರ್ತದೆ. ಹಾಗಾಗಿ ಅವುಗಳನ್ನೆಲ್ಲ ಮುಟ್ಟದೆ ಧಿಕ್ಕರಿಸಿ ಪವಿತ್ರವಾಗಿ ಉಳಿಯುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿನೇ ಆ ಸಂದರ್ಭದಲ್ಲಿ ಅವರ ಮಾತುಗಳು ಹೇಗಿರ್ತಾವೆ ಅಂದ್ರೆ, ಇವರೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ, ಅಂದ್ರೆ ಆ ಕೆಟ್ಟವ್ರ ಬಗ್ಗೆ ನಾವು ಮಾತನಾಡಿ ಮಾತನಾಡಿ ನಾವು ಅಪವಿತ್ರವಾಗುವುದಕ್ಕಿಂತ, ನಾವು ಅಂಥವರನ್ನ ಮುಟ್ಟಿ ಮುಟ್ಟಿ ಅಪವಿತ್ರವಾಗಿರುವುದಕ್ಕಿಂತ ಮುಟ್ಟದೆ ಪವಿತ್ರವಾಗಿರುವುದು ಒಳಿತು. ಹಾಗಾಗಿ ಮುಟ್ಟಿಸಿಕೊಳ್ಳದೆ ಪವಿತ್ರವಾಗಿರಬೇಕೆಂದುಕೊಂಡಿದ್ದೇನೆ. ಕೊನೆಗೆ ಯೋಚನೆಯನ್ನು ಮಾಡ್ತಾನೆ ಕವಿ. ಹಾಗಾದ್ರೆ ಈ ಸಮಾಜದಲ್ಲಿ ಅಂತಿಮವಾಗಿ ಯೋಚನೆ ಮಾಡ್ತಕ್ಕಂಥದ್ದಿಷ್ಟೇ, ಈ ಮೂಲಕ ಸ್ವಂತ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವಂತ ಛಲ ಇಲ್ಲಿ ಅನಾವರಣಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅಂದ್ರೆ ಇಂಥ ಸಮಾಜದಲ್ಲಿ ಅವರ ನಡುವೆ ಬದುಕುವುದಕ್ಕಿಂತ ನಾನು ಸ್ವತಃ ನನ್ನ ವೈಯಕ್ತಿಕವಾದಂತಹ ಬದುಕನ್ನು ರೂಪಿಸಿಕೊಳ್ಳುವುದರ ಜೊತೆ ಜೊತೆಗೆ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಬೇಕನ್ನುವಂತಹ ಭಾವನೆಯ ಒಂದು ಯೋಚನೆ ಆ ಕವಿಯಲ್ಲಿ ಹೊಳಿತದೆ. ಕವಿ ತನ್ನ ಛಲಕ್ಕೆ ತೆಗೆದುಕೊಳ್ತಾನೆ. ಹಾಗಾಗಿ ಅಂತಹ ಒಂದು ಛಲ ಆ ಕವಿಯ ಮನೋಭಾವನೆಯ ಒಳಗೆ ಅನಾವರಣಗೊಳ್ತಕ್ಕಂಥದ್ದನ್ನ ಕಾಣ್ತೀವಿ. ಇಂತಹ ಒಂದು ಭಾವನೆಯನ್ನ ಅವರು ಅಂತಿಮವಾಗಿ ದೇವರಿಗೆ ಅರ್ಜಿ ಹಾಕಿದರು. ತಾವೇ ತಮ್ಮ ಪರಿಹಾರವನ್ನ ಕಂಡುಕೊಳ್ಳುವಂತಹ ಬಗೆಯನ್ನು ಬಹುಶಃ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ತಮ್ಮನ್ನ ತಾವು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಇಡೀ ಲಕ್ಕುರ ಆನಂದ್ ಅವರ ಒಂದು ಕಾವ್ಯವನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ, ನಮ್ಮ ಬದುಕಿಗೆ ಬೇರೆಯವರಲ್ಲ, ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ನಾವೇ ಸ್ಥೈರ್ಯ ತೆಗೆದುಕೊಳ್ಬೇಕು, ನಾವೇ ನಮ್ಮ ಜೀವನ ಮಾರ್ಗವನ್ನು ಕಂಡುಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಮನಸ್ಸಿದ್ದರೆ ಮಾರ್ಗ. ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಬದುಕನ್ನು ಕಂಡುಕೊಳ್ಬೇಕು ಅಂತಂದ್ರೆ, ನಾವು ಗಟ್ಟಿಗೊಂಡಾಗ, ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾಗ, ನಮ್ಮ ಬದುಕಿನ ಹಂಬಲಗಳನ್ನು ತುಂಬಿಕೊಂಡಾಗ ನಮ್ಮ ಜೀವನ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಬದುಕು ಈ ಮುಟ್ಟಿಸಿಕೊಂಡು ಅಪವಿತ್ರವಾದ ಸ್ಥಾನದಲ್ಲಿ ಕುತ್ಕೊಂಡು ಬಿಡಬೇಕಾಗುತ್ತೆ. ಅದಕ್ಕೆ ಅಂಥವರನ್ನ ಮುಟ್ಟದೆ, ಅಂಥವರಿಗೆ ಮಾತನಾಡದೆ, ಅಂಥವರ ಜೊತೆಗೆ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಪ್ರಯತ್ನಿಸದೆ ದೂರವಿದ್ದು ನಿಜವಾದ ನಮ್ಮ ಛಲದಿಂದ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವ ಪ್ರಯತ್ನವನ್ನ ಇಲ್ಲಿ ಕವಿ ಮಾಡಬೇಕು ಅನ್ನುವಂಥ ಆಶಯವನ್ನ ಈ ಕಾವ್ಯದ ಮೂಲಕ ನಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇಡೀ ಕಾವ್ಯ ದೇವರಿಗೊಂದು ಅರ್ಜಿ ಅನ್ನುವಂತ ಇಡೀ ಕಾವ್ಯ ದೇವರಿಗೆ ಬೇಡ್ಕೊಳ್ತಾ ಇದೆ. ಅಪ್ಪ ನನ್ನನ್ನು ಕ್ಷಮಿಸಿಬಿಡು. ಇದರ ಅರ್ಥ ಭಿನ್ನವಾದಂತಹ ಭಾವನೆಗಳನ್ನು ಕೂಡ ಹೇಳ್ತದೆ. ಏನು ಅಂತಂದ್ರೆ, ಈ ಭೂಮಿಯ ಮೇಲೆ ಹುಟ್ಟಿದ್ದು ಎಲ್ಲೋ ಒಂದ್ ಕಡೆ ನನ್ನದು ತಪ್ಪ ಅಂತ ಯೋಚನೆ ಮಾಡ್ತದೆ. ಹಾಗಾಗಿ ಅಪ್ಪ ನಾನು ಹುಟ್ಟಿದ್ದು ತಪ್ಪಲ್ಲ, ನಿನ್ನನ್ನ ನಾನು ಬೇಡ್ಕೊಳ್ತಾ ಇದ್ದೀನಿ, ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡು, ನಾನು ಬೆಳೆಯುತ್ತೇನೆ ಅಂತ ನಾವು ಭಾವಿಸಿಕೊಂಡು ಛಲದಿಂದ ಅವನ ಕಡೆಗೆ ಅವನೆಡೆಗೆ ಹೋದರೆ ಖಂಡಿತವಾಗಲೂ ಕೂಡ ನಮ್ಮನ್ನ ಕೈ ಬಿಡುವುದಿಲ್ಲ. ಅದಕ್ಕೆ ಹುಟ್ಟಿಸಿದ ಶಿವ ಹುಲ್ಲು ಮೇಯಿಸುವುದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ದೇವರಲ್ಲೂ ಕೂಡ ನಾವು ಬೇಡ್ಕೊಂಡ್ರೆ, ನಾವು ದೇವರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಭಕ್ತಿಯನ್ನು ಇಟ್ಕೊಂಡು ನಮ್ಮ ಛಲದಿಂದ ನಾವು ಕಾಯಕವನ್ನ ಮಾಡಿದರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಕಾಯಕವನ್ನ ನಿಷ್ಠೆಯಿಂದ ಕೆಲಸವನ್ನ ಮಾಡಿದರೆ ದೇವರು ನಮ್ಮನ್ನ ಜಗತ್ತಿನಡೆಗೆ ಬೆಳೆಸ್ತಾನೆ, ಉಳಿಸ್ತಾನೆ, ಒಳ್ಳೆ ಹೆಸರು ಮಾಡಿಸ್ತಾನೆ ಅಂತಕ್ಕಂತಹ ಅಂಶವನ್ನ ಈ ಕಾವ್ಯದ ಆಲೋಚನೆಯನ್ನ ಲಕ್ಕುರ ಆನಂದ್ ಅವರು ತಮ್ಮ ಅನುಭವದ ಮೂಲಕ ಈ ಕಾವ್ಯವನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಈ ಎರಡೂ ಕಾವ್ಯಗಳು, ಬಹುಶಃ ಎರಡೂ ಕಾವ್ಯಗಳು, ಮೊದಲು ನೋಡಿದಂತಹ ನಮ್ಮ ಅದ್ಭುತ ಮಾಲತಿ ಪಟ್ಟಣಶೆಟ್ಟಿ ಅವರ ಕಾವ್ಯ, ನಮಗೆಲ್ಲರಿಗೂ ಕೂಡ ನಾ ಬರೀ ಭ್ರೂಣವಲ್ಲ, ಒಂದು ಹೆಣ್ಣು ಬರೀ ಒಂದು ಭ್ರೂಣ ಅಲ್ಲ, ಹೆಣ್ಣು ಸಮಾಜದ ಕಣ್ಣು ಅಂತ ಯೋಚನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ತಾಯಿಯೂ ಕೂಡ ಹೆಣ್ಣು, ತಂಗಿಯೂ ಕೂಡ ಹೆಣ್ಣು, ಮಡದಿಯಾಗಿ ಬರುವಳು ಕೂಡ ಹೆಣ್ಣು, ಈ ಸಮಾಜದ ಅವಳು ಕಣ್ಣು ಅನ್ನುವಂಥ ಭಾವನೆಗಳನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ, ಇವತ್ತು ಅದಕ್ಕೆ ಸಂಜೀವ ಹೊನ್ನಮ್ಮನ ಮಾತುಗಳನ್ನು ಕೂಡ ನಾನು ಅದಕ್ಕೆ ಕೊನೆಗೆ ನಿಮ್ಗೆ ಹೇಳಿದೆ, ಸಮಾಜದಲ್ಲಿ ಈ ಹೆಣ್ಣು ಅಷ್ಟೇ ಪ್ರಮುಖ ಅನ್ನುವಂಥದ್ದು. ಹಾಗಾಗಿ ಈ ಎರಡೂ ಕಾವ್ಯಗಳು, ಅಂದ್ರೆ
ಈ ನಮ್ಮ ದೇವರಿಗೊಂದು ಅರ್ಜಿ ಅನ್ನುವಂತಹ ಈ ಕಾವ್ಯವು ಕೂಡ ಒಂದು ಸಮಾಜದ ಒಂದು ಕೆಳವರ್ಗದ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಹಂಬಲಿಸುವಂತ ಭಾವನೆಯನ್ನು ಸೂಚಿಸತಕ್ಕಂಥದ್ದು. ಅಲ್ಲಿ ಆ ಭ್ರೂಣ ಗರ್ಭದೊಳಗಿರುವಂತ ಭ್ರೂಣ ಸಮಾಜಕ್ಕೆ ಬಂದು ಅದು ಕೂಡ ತನ್ನ ಸಮಾಜದಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕನ್ನುವಂತ ಭಾವನೆಯನ್ನ ಎರಡನ್ನೂ ಕೂಡ ಇಲ್ಲಿ ಸಮೀಕರಿಸುವಂತ ಭಾವನೆ ಬಹಳ ಅದ್ಭುತವಾಗಿದೆ. ಹೀಗಾಗಿ ತಾವೆಲ್ಲ ಅರ್ಥೈಸಿಕೊಂಡಿದ್ದೀರಿ ಅಂತ ಭಾವಿಸ್ಕೊಂಡು ನನ್ನ ಇವತ್ತಿನ ಅವಧಿಯನ್ನ ಮುಗಿಸ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.